ಅಯೋಧ್ಯೆಯಲ್ಲಿ ಕನ್ನಡದ ಕಲರವ ಮೇಳೈಸಿದೆ. ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ತೆರಳಿದ್ದಾರೆ. ರಾಮಲಲ್ಲನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ಗುರು ಹಿರಿಯರ ಆಶೀರ್ವಾದದಿಂದ ಈ ಅವಕಾಶ ಸಿಕ್ಕಿದೆ. ರಾಮನ ಮೂರ್ತಿಯನ್ನು ಕೆತ್ತೋದಕ್ಕೆ ನಾನು 7 ತಿಂಗಳಿನಿಂದ ಶ್ರಮ ವಹಿಸಿದ್ದೆ. ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಖುಷಿಯಾಗಿದೆ ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇದೇನು ಹೇಳ ಸರ್, ಇದು ಇಂಥ ಭಾಗ್ಯ ಸಿಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಆಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತೀರಾ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 7 ತಿಂಗಳಿಂದ ಒಂದು ರೂಮಿಂದ ಈಚೆಗೆ ಬಂದಿರಲಿಲ್ಲ ಹೇಳಬೇಕು ಅಂದ್ರೆ. ಈಗ ನಾನು ಈಚೆ ಬಂದ್ಮೇಲೆ ಇಷ್ಟು ಜನಕ್ಕೆ ಇದು ಇಷ್ಟು ಪ್ರೀತಿ ಇದೆ ಅಂತ ನೋಡಿದ್ರೆ ನನಗೆ ಏನೋ ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತಾ ಇದೆ. ಈ ಒಂದು ನನ್ನ ಈಗ ತಿಳಿದ ಮಟ್ಟಿಗೆ ಒಬ್ಬ ಶಿಲ್ಪಿಗೆ ಇಷ್ಟು ದೊಡ್ಡ ಗೌರವ ಸಿಕ್ಕಿದ್ದು ನಮ್ಮ ಭಾರತ ಇತಿಹಾಸದಲ್ಲಿ ಇದು ಒಂದು ತುಂಬಾ ಮುಖ್ಯವಾದ ಒಂದು ವಿಷಯ. ಈ ಒಂದು ಶಿಲ್ಪಕಲೆಗೆ ಇಷ್ಟು ಗೌರವ ಸಿಕ್ಕಿರೋದು, ನಮ್ಮ ಯುವಕರು ಸಹ ಒಂದು ಶಿಲ್ಪಕಲೆಯನ್ನ ಅಥವಾ ಯಾವುದೇ ಆದ ಕಲೆಯನ್ನ ಅವರು ಮನಸ್ಸಿಗೆ ತಗೊಂಡು ಒಂದು ಸಾಧನೆ ಮಾಡಲಿ ಅಂತ ಹೇಳ್ತೀನಿ. ಇದು 3 ಜನದಲ್ಲಿ ಒಬ್ರು ಸೆಲೆಕ್ಟ್ ಆಗಿದ್ವಲ್ಲ, ಅದೇ ಬಹಳ ತುಂಬಾ ಖುಷಿಯಾಗಿದ್ವಿ. ಬಟ್ ನಮ್ಮ ಕೈಯಲ್ಲಿ ಇದ್ದಂತ ಕೆಲಸಗಳು ಎಷ್ಟು ಚೆನ್ನಾಗಿ ಮಾಡಬಹುದು, ನಮ್ಮ ಉತ್ತರ ಭಾರತ ದಕ್ಷಿಣ ಭಾರತ ಮತ್ತೆ ನಮ್ಮ ಭಾರತದ ಎಲ್ಲಾ ಶೈಲಿಗಳಲ್ಲಿ ಹೇಗೆ ನಾನು ಒಂದು ಪ್ರತಿಮೆ ನಿರ್ಮಾಣ ಮಾಡಬಹುದು, ಈ ರೀತಿ ಒಂದು ಯೋಚನೆಯಲ್ಲಿದ್ದೆ ನಾನು. ಯಾಕಂದ್ರೆ ನಾವು ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ರೆ ಉತ್ತರ ಭಾರತದಲ್ಲಿ ಕರೆಕ್ಟ್ ಆಗಲ್ಲ, ಸೊ ನಮಗೆ ಎಲ್ಲರಿಗೂ ಕರೆಕ್ಟ್ ಆಗುವಂತದ್ದು ಬೇಕಿತ್ತು. ಅದನ್ನ ನಾನೊಂದು ಹೊಸ ಕಂಪೋಸಿಷನ್ ಅಲ್ಲಿ ಆದಷ್ಟು ಟ್ರೈ ಮಾಡಿದೆ. ಕೊನೆಗೆ ರಾಮರ ಆಶೀರ್ವಾದ ಸೆಲೆಕ್ಟ್ ಆಗಿದೆ. ಏನ್ ಮಾಡೋ ಸರ್, ನಮ್ಮ ಕರ್ನಾಟಕದ ಭಾಗ್ಯ, ನಮ್ಮೆಲ್ಲರ ಸೌಭಾಗ್ಯ, ಆಮೇಲೆ ನಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ. ಇಷ್ಟು ಎಕ್ಸ್ಪೆಕ್ಟೇಷನ್ ನನ್ನ ಜೀವನದಲ್ಲಿ ಮಾಡಿರಲಿಲ್ಲ. ನಾನು ಹೇಳಿದ್ನಲ್ಲ, ಈಚೆ ಬಂದಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಈಚೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ಈಗ ಬಂದ್ಮೇಲೆ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ಯಾಕೆ ಇಷ್ಟು ನೋಡಿ ನಮ್ಮ ದೇಶದ ಜನತೆಗೆ ರಾಮನ ಮೇಲೆ ಇರೋ ಪ್ರೀತಿ ಗೊತ್ತಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.